ಸಿಸಿಬಿ ಅವರು ಯಾವ ಬಸ್ಸುಗಳಿಗೆ ಅವರು ಹೋಗಿದ್ದಾನೆ, ಯಾವ ರೂಟಲ್ಲಿ ಹೋಗಿದ್ದಾನೆ ಅಂತೇಳಿ ಒಂದಿಷ್ಟೇನು ಲೀಡ್ ಸಿಕ್ಕಿತ್ತು. ಆ ಲೀಡ್ ಇಟ್ಕೊಂಡು ಅವರು ತುಮಕೂರಿಗೆ ಬಂದಿದ್ದಾನೆ ಅಂತ ಒಂದು ಮಾಹಿತಿ. ನೋಡಿ, ನಾವೇ ಹಿಂದೂಗಳಾಗಿ ಹಿಂದೂಗಳ ವಿರೋಧಿ ಹೆಂಗಾಗ್ತೀವಿ ನಾವು? ಯಾರು ಅವರು ಅಲ್ಲಲ್ಲ, ಅವ್ರು ಯಾವ್ಯಾವುದೋ ಕಾರಣಕ್ಕೆ ಹಿಂದೂಗಳು ಅಂದ ತಕ್ಷಣ ಅವ್ರು ಯಾರ್ಯಾವುದೋ ಏನೇನೋ ಕಾರಣಕ್ಕೆ ಅವ್ರನ್ನ ಕ್ರಮ ತಗೊಂಡಿರ್ತಾರೆ ಕಾನೂನು ಪ್ರಕಾರ. ಇಲ್ಲ, ನಮಗೆ ಅವರನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಇದೆ. ಅವರು ಯಾವ್ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಅದಕ್ಕೆ ನಾವು ಈಗಾಗಲೇ ಸುಮಾರು 7-8 ತಂಡಗಳನ್ನು ಮಾಡಿದ್ದೇವೆ. CCTV ಜೊತೆಗೆ ಈಗ NIN ಅವರು ಪಿಕ್ಚರಿಗೆ ಬಂದಿದ್ದಾರೆ. ಹಾಗಾಗಿ CCTV ಅವರು ಯಾವ ಬಸ್ಸುಗಳಿಗೆ ಅವರು ಹೋಗಿದ್ದಾನೆ, ಯಾವ ರೂಟಲ್ಲಿ ಹೋಗಿದ್ದಾನೆ ಅಂತೇಳಿ ಒಂದಿಷ್ಟೇನು ಲೀಡ್ ಸಿಕ್ಕುತ್ತೆ. ಆ ಲೀಡ್ ಇಟ್ಕೊಂಡು ಅವರು ತುಮಕೂರಿಗೆ ಬಂದಿದ್ದಾನೆ ಅಂತ ಒಂದು ಮಾಹಿತಿ, ಆದರೆ ಮುಂದಕ್ಕೆ ಹೋಗಿದ್ದಾನೆ ಅಂತಲೂ ಒಂದು ಮಾಹಿತಿ. ಅದನ್ನೆಲ್ಲ ನೋಡ್ತಾ ಇದ್ದಾರೆ, ಫುಟೇಜಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಸ್ಗಳು ಎಷ್ಟು ಬಸ್ಸು ಆ ಸಮಯದಲ್ಲಿ ಹೋಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಗಳನ್ನೆಲ್ಲ ಪರಿಶೀಲನೆ ಮಾಡಿ ಕೆಲವು ಪಿಕ್ಚರ್ಸು ಅಲ್ಲಿ ಬೆಂಗಳೂರಲ್ಲೆಲ್ಲ ಸಿಕ್ಕಿದೆ, ಅದನ್ನು ಪರಿಶೀಲನೆ ಮಾಡಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಆದಷ್ಟು ಶೀಘ್ರವಾಗಿ ಭೇದಿಸ್ತೇವೆ ಅಂತ ವಿಶ್ವಾಸ ಇದೆ. ಅದೇನು ನಮಗೆ ಅವನು ಸಿಗೋವರೆಗೂ ಕೂಡ, ಆ ವ್ಯಕ್ತಿ ಸಿಗೋವರೆಗೂ ಕೂಡ ಸಂಘಟನೆಯಿಂದ ಮಾಡಿದ್ದಾರ ಅಥವಾ ಇಂಡಿವಿಜುವಲ್ ಆಗಿ ಮಾಡಿದ್ದಾರ ಅದನ್ನೇನು ಹೇಳಕ್ ಬರೋದಿಲ್ಲ. ಇಲ್ಲ, ಅರೆಸ್ಟ್ ಅಂತಿಲ್ಲ, ಕರೆದು ಅವರಿಗೆ ಇನ್ವೆಸ್ಟಿಗೇಟ್ ಮಾಡಿ ಅಂದರೆ ಇದು ಸ್ಟೇಟ್ಮೆಂಟ್ಗಳು ತಗೊಂಡು ವಿಚಾರಣೆ ಮಾಡಿದ್ದಾರೆ. ಅರೆಸ್ಟ್ ಅಂತ ಹೇಳಕ್ ಬರೋದಿಲ್ಲ, ಅದು ಕರೆದು ಅವರಿಗೆ ಸ್ಟೇಟ್ಮೆಂಟ್ಗಳು ತಗೊಳ್ಳೋದು ಮಾಡ್ತಾರಲ್ಲ. ಅಲ್ಲ, ಅದನ್ನೇ ನೋಡ್ತಾ ಇರೋದು, ಅದನ್ನೇ ನೋಡ್ತಾ ಇದ್ದಾರೆ. ಅವ್ರಿಗೇನು ಲೀಡ್ ಸಿಕ್ಕಿದೆ ಪೊಲೀಸ್ನವರಿಗೆ ಅದ್ರ ಪ್ರಕಾರ ಹೋಗ್ತಾರೆ ಅವರು. ಸಿದ್ಧಗಂಗೆ ಮಠ ಒಂದು ಮುಗಿಲಿ ಅದ್ರ ಬಗ್ಗೆ ಬೇಡ, ಅದ್ರ ಬಗ್ಗೆ ನಾನೇನು ಉತ್ತರ ಕೊಡಕ್ ಹೋಗಲ್ಲ. ಅದು ಅದ್ರ ಬಗ್ಗೆ ಈಗ ನಾವು ಸರ್ಕಾರ ಅಲ್ಲಲ್ಲ, ಈಗ ಒಂದು ಸರ್ಕಾರ ನಮ್ಮಲ್ಲಿ ಒಂದು ಸ್ಟೆಬಿಲಿಟಿ ಇರ್ತಕ್ಕಂಥ ಒಂದು ಸರ್ಕಾರ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಅಷ್ಟೊಂದು ಪ್ರಸ್ತುತ ಅಂತ ಅನಿಸೋದಿಲ್ಲ ನನಗೆ. ಮುಂದಿನ ತಾನೆ, ಮುಂದಿನ ನೋಡೋಣ, ಮುಂದಿನ ನೋಡೋಣ, ಮುಂದಿನ ನೋಡೋಣ ಅಂದೆ. ಹೌದು, ನಿನ್ನೆ ನಾನು ಅವರಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೋಆಪರೇಟಿವ್ ಇದಕ್ಕೆ ನಬಾರ್ಡ್ನವ್ರಿಗೆ ನ್ಯಾಫೆಡ್ನವ್ರಿಗೆ ಇನ್ನೂ ಒಂದೆರಡು ಮೂರು ಕೌಂಟ್ರ್ಗಳು ಮಾಡಿ ಅಂಥೇಳಿ ನಾನು ಅವ್ರಿಗೆ ತಿಳಿಸಿದ್ದೆ. ಮಹಿಳೆಯರು ಕೂಡ ರಾತ್ರಿಯೆಲ್ಲ ಕಾಯ್ಕೊಂಡು ಅಲ್ಲಿ ಕಷ್ಟ ಬಿದ್ದಿದ್ದಾರೆ ಅಂಥೇಳಿ ನನಗೆ ಮಾಹಿತಿ ಬಂತು. ತಕ್ಷಣ ನಾನು ಮಂಜುನಾಥ್ ಪ್ರಸಾದ್ ಅಂಥೇಳಿ ನಮ್ಮ ಕೋಆಪರೇಟಿವ್ ಸೆಕ್ರೆಟರಿ ಏನಿದ್ದಾರೆ ಅವ್ರಿಗೆ ಹೇಳಿ ನ್ಯಾಫೆಡ್ನವರಿಗೆ ಮಾತಾಡಿ ಇನ್ನೊಂದಷ್ಟು ಕೌಂಟ್ರ್ಗಳನ್ನು ಓಪನ್ ಮಾಡಿಸಿ ಅಂತ ಹೇಳಿದೆ. ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ, ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಇದಾಯಿತು. ಆದರೆ ನಮಗೆ ಬಂದಿರತಕ್ಕಂಥದ್ದು ಏನು ಅಂದರೆ ನಮ್ಮ ಜಿಲ್ಲೆಗೆ ಹೆಚ್ಚು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂಥೇಳಿ ಅದನ್ನು ಮಾಡಬೇಕಾಗಿತ್ತು. ಯಾಕೆಂದರೆ ಕೊಬ್ಬರಿ ನಮ್ಮ ಜಿಲ್ಲೆಯಲ್ಲೇ ತಾನೇ ಹೆಚ್ಚು ಆಗ್ತಾ ಇರ್ತಕ್ಕಂಥ ಉತ್ಪತ್ತಿ ಆಗೋದು, ಅದಕ್ಕೋಸ್ಕರ ಅದನ್ನು ಕೂಡ ನಾನು ಅವರಿಗೆ ತಿಳಿಸಿದ್ದೇನೆ. ಅಂತಿಮವಾಗಿ ಏನು ಮಾಡ್ತಾರೆ ನೋಡೋಣ. ಅಲ್ಲ, ಇವತ್ತೇನೇ ಅನೌನ್ಸ್ ಮಾಡೋದಿಲ್ಲ. ಇವತ್ತು ಮೀಟಿಂಗ್ ಮಾಡಿ ಡೆಲ್ಲಿಗೆ ತೊಗೊಂಡೋಗ್ತಾರೆ. ಡೆಲ್ಲಿನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಅವರು ಕ್ಲಿಯರ್ ಮಾಡೋವರೆಗೂ ಅನೌನ್ಸ್ ಮಾಡೋದಿಲ್ಲ. ಬಹುಶಃ ಈ ವಾರದಲ್ಲಿ ಮಾಡ್ತಾರೆ ಅಂತ ಅನ್ಕೊಳ್ತಾರೆ.
ನನಗೆ ಗೊತ್ತಿಲ್ಲ ಯಾರು ಹೋಗಿದ್ದ ಎಲ್ಲಿಗೆ ಆ ಥರ ಆ ರೀತಿ ಏನು ನಮ್ಗೆ ಗೊತ್ತಿದ್ದಂಗೆ ಯಾವುದೂ ಇಲ್ಲ, ನಮ್ಗೆ ಗೊತ್ತಿಲ್ಲ. ಹಾಂ, ಯಾರು ಮುರಳಿ ಕೃಷ್ಣ ಅವರು ಗೊತ್ತಿಲ್ಲ ನನ್ಗೆ ಯಾರು. ನಾವ್ಯಾರು ಅಲ್ಲ ನಾವ್ಯಾರು ಹಿಂದೂ ಸಂಘಟನೆ ವಿರೋಧಿಗಳು ಸರಿ ಸ್ವಾಮಿ, ನಾವ್ಯಾರು ಒಂದೇ ಮತ್ತೆ ಹಿಂದೂಗಳು ವಿರೋಧಿಗಳ ಹಂಗಾಗ್ತೀವಿ? ನಾವೇ ಹಿಂದೂಗಳಾಗಿ ನಾವು ನೋಡಿ, ನಾವೇ ಹಿಂದೂಗಳಾಗಿ ಹಿಂದೂಗಳು ವಿರೋಧಿ ಹೆಂಗಾಗ್ತೀವಿ? ನಾವು ಹಿಂದೂ ಸಂಘಟನೆ ಪರ ಇದ್ದವರು ಯಾರು ಅವರು? ಅಲ್ಲಲ್ಲ, ಅವ್ರು ಯಾವ್ಯಾವ್ದೋ ಕಾರಣಕ್ಕೆ ಹಿಂದೂಗಳು ಅಂದ ತಕ್ಷಣ ಅವ್ರು ಯಾರ್ಯಾವುದು ಏನೇನೋ ಕಾರಣಕ್ಕೆ ಅವ್ರನ್ನ ಕ್ರಮ ತಗೊಂಡಿರ್ತಾರೆ ಕಾನೂನು ಪ್ರಕಾರ. ಅದನ್ನೆಲ್ಲ ಒಟ್ಟಾರೆ ಹಿಂದೂಗಳು ಅಂತ ಅಂದ್ಬಿಟ್ರೆ ಇವರು ವಿರೋಧಿಗಳು ಅಂದರೆ ಅದು ಸರಿ ಇಲ್ಲ. ಅದು ಬಾಲಕಿ ಮೇಲೆ ಅತ್ಯಾಚಾರ ಆಗಿರೋ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಆಗಿದ್ದ ಘಟನೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇದು ಈಗ ಇದು ತನಿಖೆ ಮಾಡ್ತಾ ಇದ್ದಾರೆ. ನನಗೆ ಅದು ಮಾಹಿತಿ ತಗೊಳ್ತೀನಿ ಡೀಟೇಲ್ಸ್. ಅಲ್ಲ, ಅದು ಪರಿಹಾರ ಘೋಷಣೆ ಮಾಡಿದ್ದೀವಲ್ಲ, ಪರಿಹಾರ ಘೋಷಣೆ ಮಾಡಿದ್ದೀವಿ, ಅದನ್ನು ಇಲಾಖೆಯಿಂದ ಕೊಡಬೇಕು, ಆದಷ್ಟು ಶೀಘ್ರವಾಗಿ ಕೊಡಿಸ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.